ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಭಕ್ತಿಯಿಂದ ಪತ್ರ ಹೊರಡಿಸಿದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಿಷ್ಠಿ ರುದ್ರಪ್ಪ. ಇದೀಗ ವಾರ್ತೆಗಳ ವಿವರ. ಹೊಸಪೇಟೆಯ ಎಂಪಿ ಪ್ರಕಾಶ್ ನಗರದ ರಸ್ತೆಯಲ್ಲಿ ಬರುವ ಮರುಳ ಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ಸಿದ್ದಲಿಂಗಯ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಪ್ರಯುಕ್ತವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಿ ನೆರೆದ ಭಕ್ತಾದಿಗಳಿಗೆ ಅನ್ನದಾಸೋಹ ನೆರವೇರಿಸಲಾಯಿತು. ಹೀಗೆ ದಿನಾಂಕ 21ರಂದು ಮರುಳ ಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತನ್ನಿಮಿತ್ತವಾಗಿ ಮರುಳ ಸಿದ್ದೇಶ್ವರ ಪುಣ್ಯಾಶ್ರಮದ ಸಿದ್ದಲಿಂಗ ಸ್ವಾಮಿಗಳಿಂದ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಇನ್ನು ಧರ್ಮ ಜಾಗೃತಿ ಮಾಡಿದ ಕೀರ್ತಿ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಎಂದು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಈ ವೇಳೆ ತಿಳಿಸಿದರು. ಇನ್ನು ರೇಣುಕಾಚಾರ್ಯರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಬೇಕೆಂದು ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಈ ವೇಳೆ ಆಗ್ರಹಿಸಿದರು. ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮ
ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇವತ್ತೇನು ಜಗದ್ಗುರುಗಳ ಇವತ್ತೇನು ಕಾರ್ಯಕ್ರಮವನ್ನು ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಹೊಸಪೇಟೆ ನಗರಕ್ಕೆ ಶುಭವನ್ನು ತರಲಿ ಅಂತೇಳಿ ಜಯಂತಿ ದಿನ ನಾವು ಶುಭಾಶಯನ ಕೋರುತ್ತಾ, ಇವತ್ತು ವೀರೇಶ ಸಮಾಜ ಏನಾದರೂ ಇವತ್ತು ಉಳಿದಿದೆ ಅಂದರೆ ಸಾವಿರಾರು ಇತಿಹಾಸಗಳಲ್ಲಿ ಪುಟಗಳಲ್ಲಿ ಸೇರಿರುವಂಥ ವೀರೇಶ ಸಮಾಜದ ಸಂಸ್ಥಾಪಕರಾಗಿರುವಂಥ ಜಗದ್ಗುರುಗಳು ರೇಣುಕಾಚಾರ್ಯರು ಅವರ ಸ್ಮರಣೆಯನ್ನು ಮಾಡುತ್ತಾ ಇವತ್ತು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಅವರು ಮಾಡಿರುವಂಥ ಮಾನವ ಕುಲಕ್ಕೆ ಯಾರೂ ಇವತ್ತು ಮಾಡಿಲ್ಲ ಆ ಒಂದು ದೊಡ್ಡ ಸಾಧನೆ. ಆ ಒಂದು ಸಾಧನೆಗಾಗಿ ಇವತ್ತು ನಾವು ಮಾನವ ಕುಲವು ಚೆನ್ನಾಗಿರಲೆಂದು ಅವರು ಭಕ್ತಿಪೂರ್ವಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಗಳಿಗೆ ಕೊಟ್ಟಿದ್ದಾರೆ. ಅವರು ನಾವು ಬದುಕುವಂಥ ಜೀವನ ಹೇಗಿರಬೇಕೆಂಬುದು ತೋರಿಸಿಕೊಟ್ಟಿರುವಂಥ ಮಹಾನ್ ಸ್ವಾಮಿಗಳು ರೇಣುಕಾಚಾರ್ಯರು. ಇವತ್ತು ಈ ನಮ್ಮ ಜಗತ್ತಿನಲ್ಲಿ ನೀವು ಭಾರತ ದೇಶದ ಖಂಡದಲ್ಲಿ ಯಾವ ಭಾಗದಲ್ಲಿ ಹೋದರೂ ಕೂಡ ವೀರಶೈವ ಸಮಾಜದ ಪಂಚಾಚಾರ ಮಠಗಳಿದ್ದೇವೆ. ಇವತ್ತು ಉತ್ತರಾಖಂಡದಲ್ಲಿದೆ ಕೇದಾರನಾಥ ಸ್ವಾಮಿ, ಕಾಶಿಯಲ್ಲಿದೆ ವಿಶ್ವನಾಥ ಸ್ವಾಮಿ, ಹಾಗೂ ನಮ್ಮ ಶ್ರೀಶೈಲಪೀಠ ಆಂಧ್ರ ಪ್ರದೇಶದಲ್ಲಿದೆ, ಹಾಗೂ ಉಜ್ಜಯಿನಿ ಮಹಾರಾಷ್ಟ್ರದಲ್ಲಿ, ಹಾಗೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಅಂದಿನಿಂದ ಇಲ್ಲಿ ಪ್ರವಾಸ ಮಾಡಿ ಇಲ್ಲಿ ಕೂಡ ಉಜ್ಜಯಿನಿ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಪೀಠ ನಮ್ಮ ಬಾಳೆಹೊನ್ನೂರು ರಂಭಾಪುರಿ ಪೀಠ, ಅದು ತೆಲಂಗಾಣ ಭಾಗದಲ್ಲಿ ಇದೆ, ಹಾಗೂ ಇಲ್ಲಿ ಬಾಳೆಹೊನ್ನೂರದಲ್ಲಿನೂ ಇದೆ. ಇವತ್ತು ಮಾನವ ಕುಲ ಚೆನ್ನಾಗಿರ್ಬೇಕು, ಧರ್ಮದಿಂದಲೇ ಮಾನವ ಏನು ಶುಭ ಸಂದೇಶವನ್ನು ಕಳಿಸಿದಂಥ ರೇಣುಕಾಚಾರ್ಯರಿಗೆ ಜಯಂತಿ ದಿನ ಶುಭವನ್ನು ಕೋರಿದಂಥ ತೆಲಂಗಾಣದ ರಾಜ್ಯಪಾಲರಿಗೆ ನಾವು ಇವತ್ತು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಇವತ್ತು ರಾಜ್ಯಪಾಲರಾಗಿರ್ಬೋದು, ಈ ಒಂದು ಸಂದೇಶವನ್ನು ಕಳಿಸುವಂಥ ಕಾರ್ಯಕ್ರಮ ಇನ್ನು ಮುಂದೆ ಅದು ನಡೀಲಿ. ಯಾಕಂದರೆ ಹೊರ ರಾಜ್ಯಗಳಲ್ಲಿ ನಡೀತಿದೆ. ಇವತ್ತು ವೀರೇಶ ಲಿಂಗಾಯತ ಸಮಾಜದಿಂದ ಅಧಿಕಾರಕ್ಕೆ ಬಂದಿರುವಂಥ ಹಲವಾರು ಸರ್ಕಾರಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ವೀರೇಶ ಲಿಂಗಾಯತ ಸಮಾಜದ ರೇಣುಕಾಚಾರ್ಯ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಂತೇಳಿ ನಮ್ಮೆಲ್ಲರ ಒತ್ತಾಯಪೂರ್ವಕವಾಗಿ ನಾವು ಇವತ್ತು ಒಕ್ಕಟ್ಟಿನಿಂದ ನಾವು ಕೋರಬೇಕಾಗಿದೆ. ಇಲ್ಲವಾದರೆ ಮುಂದೆ ದಿನ ವೀರೇಶ ಸಮಾಜ ಇಲ್ಲದಂತ ಮಾಡುವಂಥ ಹಲವಾರು ಸನ್ನಿವೇಶಗಳು ಇವತ್ತು ಬರಬಹುದು. ಆ ಸನ್ನಿವೇಶಗಳು ಬರದಂತೆ ನಾವು ಎಚ್ಚೆತ್ತುಕೊಂಡು ವೀರೇಶ ಸಮಾಜವನ್ನು ಉಳಿಸುವಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಜೈ ರೇಣುಕಂ, ಜೈ ವೀರೇಶ ಲಿಂಗಾಯತ ಸಮಾಜ. ಮರುಳಸಿದ್ಧ ಪುಣ್ಯಾಶ್ರಮದಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿದೆ. ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಕೂಡ ಧರ್ಮದ ಬೋಧನೆಗಳನ್ನು ಮಾಡುತ್ತಾ ನಾಡಿನಾದ್ಯಂತ ಪ್ರವಾಸವನ್ನು ಮಾಡುತ್ತಾ ಧರ್ಮ ಜಾಗೃತಿ ಸಭೆಗಳನ್ನು ಮಾಡುತ್ತಾ ಧರ್ಮವನ್ನು ಉದ್ಧರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವೀರಶೈವ ಧರ್ಮ ಏನಾದರೂ ಇವತ್ತು ಸಂಸ್ಥಾಪಕರಾಗಿರುವಂಥ ರೇಣುಕಾಚಾರ್ಯರು ಧರ್ಮವನ್ನು ಬೆಳೆಸಿ ಈ ಧರ್ಮದ ಉದ್ಧಾರಕ್ಕಾಗಿಯೇ ಮತ್ತು ಮನುಕುಲದ ಉದ್ಧಾರಕ್ಕಾಗಿ ಎಲ್ಲ ರೀತಿಯಾದ ಧರ್ಮದ ಕಾರ್ಯಗಳನ್ನು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದಾರೆ. ಮುಂದೆ ಕೂಡ ಎಲ್ಲ ನಮ್ಮ ಸಮಾಜ, ನಮ್ಮ ಭಕ್ತರು, ನಮ್ಮ ಜನಾಂಗ ಲಿಂಗಧಾರಣೆಯನ್ನು ಮಾಡಿ ಇಷ್ಟಲಿಂಗ ಪೂಜೆಗಳನ್ನು ಮಾಡಿ ನಮ್ಮ ಧರ್ಮವನ್ನು ಬೆಳೆಸಿಕೊಂಡು ಹೋಗಬೇಕಂತ ನಾನು ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ನಾವು ಒಂದು ಮನವಿಯನ್ನು ಮಾಡ್ತೇವೆ. ಎಲ್ಲ ಜಯಂತಿಗಳನ್ನು ಮಾಡುವುದ ಹಾಗೆ ನಮ್ಮ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಸರ್ಕಾರದ ವತಿಯಿಂದ ನಡೆಸಬೇಕಂತಕ್ಕಂಥ ಮನವಿಯನ್ನು ಈ ಒಂದು ತಮ್ಮ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಬೇಡಿಕೊಳ್ಳುತ್ತಾ ನನ್ನ ಎರಡು ಡಿ ಶಶಿಕಲಾ ನಾಗರಾಜ್ ಅಂತ ವೀರಶೈವ ಲಿಂಗಾಯತ ಮಹಿಳಾ ಘಟಕದ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಮಾತಾಡೋದು. ಇವತ್ತಿನ ದಿನ ವಿಜ್ನಿ ಮಠದಲ್ಲಿ ವೀರಶೈವ ಲಿಂಗಾಯತ ಮಹಿಳಾ ಘಟಕದಿಂದ ಹಾಗೂ ಪುರೋಹಿತ ಘಟಕದಿಂದ ರೇಣುಕಾಚಾರ್ಯರ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷಗಳನ್ನು ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಂಡು ಹೋಗಬೇಕು, ಇದು ಇನ್ನೂ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಚಾರ ಆಗಬೇಕು ಅಂತೇಳಿ ನಾನೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಾಲ್ಕು ಯುಗದಲ್ಲೂ ಕೂಡ ರೇಣುಕಾಚಾರ್ಯರು ಧರ್ಮ ಜಾಗೃತಿ ಮೂಡಿಸಿಕೊಂಡು ಬಂದಿದ್ದಾರೆಂದು ಸಿದ್ಧಲಿಂಗ ಸ್ವಾಮಿಗಳು ಈ ವೇಳೆ ತಿಳಿಸಿದ್ದಾರೆ. ಪ್ರತಿ ವರ್ಷ ಕೂಡ ಈ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಮೂಲದಲ್ಲಿ ಕೃತಯುಗ, ದ್ವಾಪಾರ ಯುಗ, ಸತ್ಯಯುಗ, ಕಲಿಯುಗ, ನಾಲ್ಕು ಯುಗದಲ್ಲಿ ಕೂಡ ರೇಣುಕಾಚಾರ್ಯರು ನಾಲ್ಕು ಯುಗದಲ್ಲಿ ಇದ್ದಾರೆ. ಈಗ ಕೂಡ ಕಲಿಯುಗದಲ್ಲಿ ಕೂಡ ರೇಣುಕಾಚಾರ್ಯರ ಈರಶೈವ ಜಂಗಮ ಈರಶೈವ ಲಿಂಗಾಯತರ ಸ್ಥಾಪಕರೂ ಹೌದು ಮತ್ತು ಉದ್ಧಾರಕರೂ ಹೌದು. ಹಾಗಾಗಿ ಎಲ್ಲ ಬಾಂಧವರು ರೇಣುಕಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೆ
ಹೊಸಪೇಟೆ ಗ್ರಾಮದ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ದಿನ ನಮ್ಮ ಮರಳಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಿದ್ದೇವೆ. ಎಲ್ಲರಿಗೂ ಆ ರೇಣುಕಾಚಾರ್ಯರ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಬಳಿಕ ನೆರೆದ ಭಕ್ತರಿಗೆ ಅನ್ನದಾಸೋಹ ನಡೆಸುವ ಮೂಲಕ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ವಿಜಯನಗರ ಕರ್ನಾಟಕದ 31ನೇ ಜಿಲ್ಲೆ ಮಾತ್ರವಲ್ಲ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳನ್ನು ತನ್ನ ಸೆರಗಿನಲ್ಲಿ ಹುದುಗಿಸಿಕೊಂಡು ವಿಶ್ವದ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಇನ್ನು ನೂತನ ಜಿಲ್ಲೆಯಾದ ನಂತರ ವಿವಿಧ ವಾಣಿಜ್ಯ ಚಟುವಟಿಕೆಗಳು ಗರಿಗೆದರಿದ್ದು ರೈಲಿನ ಮೂಲಕ ನಗರಕ್ಕೆ ಆಗಮಿಸುವ ಪ್ರಯಾಣಿಕರ ಹಾಗೂ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಅಲ್ಲದೆ ಹೊಸಪೇಟೆ ರೈಲ್ವೆ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಬೇಕೆಂದು ಸಂಘಟಕರು ದಶಕಗಳಿಂದ ಹೋರಾಟ ಮಾಡಿದ ಫಲವಾಗಿ ಇದೀಗ ಬರೋಬ್ಬರಿ 10 ಕೋಟಿ ರೂಪಾಯಿ ಮೊತ್ತದಲ್ಲಿ ಹೊಸಪೇಟೆ ರೈಲ್ವೆ ನಿಲ್ದಾಣವನ್ನು ಪಾರಂಪರಿಕ ಸ್ಪರ್ಶದೊಂದಿಗೆ ಮೇಲ್ದರ್ಜೆಗೇರಿಸಲಾಗುತ್ತಿದೆ. ಹೌದು, ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಸೆರಗಿನಲ್ಲಿರುವ ಹೊಸಪೇಟೆ ರೈಲ್ವೆ ನಿಲ್ದಾಣದ ಹೊರಭಾಗವನ್ನು ಹಂಪಿ ಸ್ಮಾರಕಗಳನ್ನು ಬಿಂಬಿಸುವಂತೆ ನಿರ್ಮಿಸಲಾಗುತ್ತಿದೆ. ಅದೇ ರೀತಿಯಾಗಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರಂನಲ್ಲೂ ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಬಹುಮುಖ್ಯವಾಗಿ ರೈಲ್ವೆ ನಿಲ್ದಾಣದ 2 ಮುಖ್ಯ ದ್ವಾರಗಳನ್ನು ಕಲ್ಲಿನ ರಥದ ಮಾದರಿಯಲ್ಲಿ ನಿರ್ಮಿಸಿ ಹಂಪಿಯನ್ನು ಸ್ಮರಿಸುವಂತೆ ಸ್ಮಾರಕಗಳ ಸ್ಪರ್ಶ ನೀಡಲಾಗಿದೆ. ಕಲ್ಲು ಕಂಬಗಳನ್ನು ಅಳವಡಿಸಿ ಸುಂದರೀಕರಣಗೊಳಿಸಲಾಗಿದೆ. ರೈಲಿನ ಮೂಲಕ ನಗರಕ್ಕೆ ಆಗಮಿಸಿ ಪ್ಲಾಟ್ಫಾರಂನಿಂದ ಹೊರಬಂದು ಹಿಂದಿರುಗಿ ನೋಡಿದರೆ ಸಾಕು, ಇದೇ ಹಂಪಿ ಇರಬಹುದೆಂದು ಭಾಸವಾಗುವ ರೀತಿಯಲ್ಲಿ ಕಟ್ಟಡಕ್ಕೆ ಪಾರಂಪರಿಕ ಸ್ಪರ್ಶ ನೀಡಲಾಗಿದೆ. ಕೇಂದ್ರ ಪ್ರವಾಸೋದ್ಯಮ ಹಾಗೂ ರೈಲ್ವೆ ಇಲಾಖೆಯ ಸಹಭಾಗಿತ್ವದಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿ ಮೊತ್ತದಲ್ಲಿ ಈ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇನ್ನು ಹೊಸಪೇಟೆ ರೈಲ್ವೆ ನಿಲ್ದಾಣಕ್ಕೆ ಕೃಷ್ಣದೇವರಾಯರ ರೈಲ್ವೆ ನಿಲ್ದಾಣವೆಂದು ನಾಮಕರಣ ಮಾಡಬೇಕೆಂದು ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಶೋಕ್ ಜೀರೆಯವರು ರೈಲ್ವೆ ಇಲಾಖೆ ಹಾಗೂ ಸಚಿವರಲ್ಲಿ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತಿನ ದಿವಸ ಹೊಸಪೇಟೆ ಇತಿಹಾಸದಲ್ಲಿ ಒಂದು ಒಳ್ಳೆಯ ಒಂದು ಇತಿಹಾಸ ಕೆಲಸಗಳು ನಡೀತಾ ಇದ್ದಾವೆ. ಅದರಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಒಂದು, ಅನೇಕ ವರ್ಷಗಳಿಂದ ಇದೊಂದು ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡಬೇಕಂತ ಪೆಂಡಿಂಗ್ ಇತ್ತು ಅಂತ ಅದನ್ನು ಈ ಒಂದು ಮೋದಿಯವರ ಸರ್ಕಾರದಲ್ಲಿ ಆಗ್ತಾಯಿದೆ. ಇದು ಕರ್ನಾಟಕ ಟೂರಿಸಂ ಮತ್ತು ರೈಲ್ವೆ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಈಗ ರೈಲ್ವೆ ಸ್ಟೇಷನ್ನು. ಆ ಸ್ಟೇಷನ್ಗೆ ಒಂದು ಹಂಪಿಯ ಒಂದು ಏನು ಒಂದು ಕಳೆ ಬರುವಂಥ ರೀತಿಯಲ್ಲಿ ಒಂದು ಸ್ಟೇಷನ್ ನಿರ್ಮಾಣ ಆಗಿದೆ. ನಮ್ಮ ಒಂದು ಇಚ್ಛೆ ಏನಂದರೆ ಇವತ್ತು ಹಂಪಿ ವಿಜಯನಗರ ಕ್ಷೇತ್ರ ಇದು ಹೊಸಪೇಟೆಯಲ್ಲಿರೋದ್ರಿಂದ ಮತ್ತು ಇವತ್ತು ನಮ್ಮ ರೈಲ್ವೆ ಸ್ಟೇಷನ್ಗೆ ಶ್ರೀ ಕೃಷ್ಣದೇವರಾಯ ರೈಲ್ವೆ ನಿಲ್ದಾಣ ಅಂತ ಹೆಸರಿಡಬೇಕಂತ ನಾವು ಆಲ್ರೆಡಿ ಇದ್ರ ಬಗ್ಗೆ ಪತ್ರ ಬರೆದಿದ್ದೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ನಾನು ಲೆಟರ್ ಕೊಟ್ಟಿದ್ದೀನಿ. ಅದೇ ಥರ ನಮ್ಮ ಆನಂದ್ ಸಿಂಗ್ ಅವರು ಕೂಡ ನಾನು ಹೇಳಿದ್ದೀನಿ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಸಹ ಇದ್ರ ಬಗ್ಗೆ ಬರೆದಿದ್ದೀವಿ. ಇದು ಒಂದು ವಿಜಯನಗರ ಒಂದು ಇತಿಹಾಸ ಇರೋದ್ರಿಂದ ಒಂದು ಕೃಷ್ಣದೇವರ ಹೆಸರಿಟ್ಟರೆ ಬೇರೆ ಕೆಲವು ಕಡೆಗೆಲ್ಲ ಅದೇ ಥರ ಇಟ್ಟಿದ್ದಾರೆ. ಅದೇ ಥರ ಇಲ್ಲಿ ಕೂಡ ಬರಲಿ, ಇದು ಕೂಡ ಹೊಸಪೇಟೆ ಕೂಡ ಒಂದು ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಕೃಷ್ಣದೇವರು ನಮ್ಮ ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ ಇದಕ್ಕೆ ಪ್ರಾಮುಖ್ಯತೆ ಬಂದಿದೆ. ಅದೇ ಥರ ನಮ್ಮ ರೈಲ್ವೆ ನಿಲ್ದಾಣ ಕೂಡ ಅದೇ ಒಂದು ವಿಜಯನಗರ ಒಂದು ಇತಿಹಾಸದಂತೆಯೇ ಒಂದು ನಿರ್ಮಾಣ ಆಗಿದೆ. ಆ ನಿರ್ಮಾಣವಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗೆ ಶ್ರೀ ಕೃಷ್ಣದೇವರಾಯ ರೈಲ್ವೆ ನಿಲ್ದಾಣ ಅಂತ ನಾಮಕರಣ ಮಾಡಬೇಕಂತೇಳಿ ನಮ್ಮೆಲ್ಲರ ಇಚ್ಛೆ ಆಗಿದೆ. ಅದು ನಾಗರಿಕರ ಇಚ್ಛೆ ಆಗಿರುವ 2020-21 ಹಣಕಾಸು ವರ್ಷ ಇದೇ ತಿಂಗಳು 31ರಂದು ಮುಕ್ತಾಯಗೊಳ್ಳಲಿದ್ದು ಪ್ರಸಕ್ತ ಸಾಲಿನ ಹಣಕಾಸು ಲೆಕ್ಕಪತ್ರಗಳ ಆಡಿಟಿಂಗ್ ನಡೆಸಬೇಕಿದೆ. ಹಾಗಾಗಿ ಮಾರ್ಚ್ 31ರೊಳಗಾಗಿ ಬಾಕಿ ಉಳಿಸಿಕೊಂಡಿರುವ ವಿದ್ಯುತ್ ಬಿಲ್ಲನ್ನು ಪಾವತಿಸಬೇಕು. ಇಲ್ಲದಿದ್ದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗುವುದೆಂದು ಹೊಸಪೇಟೆ ಜೆಸ್ಕಾಂ ನಿಗಮದ ಅಧಿಕಾರಿಗಳು ವಿದ್ಯುತ್ ಬಳಕೆ ಗ್ರಾಹಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ಜೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರವೀಣ್ರವರು
ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ ಮಾರ್ಚ್ 31 ಕ್ಕೆ ಪ್ರಸಕ್ತ ಸಾಲಿನ ಹಣಕಾಸು ವರ್ಷ ಮುಕ್ತಾಯಗೊಳ್ಳುತ್ತಿದೆ ಅಷ್ಟರೊಳಗೆ ಕೇಂದ್ರ ಕಚೇರಿಗೆ ಲೆಕ್ಕಪತ್ರ ನೀಡಬೇಕಿದೆ ಹಾಗಾಗಿ ಈವರೆಗೂ ವಿದ್ಯುತ್ ಬಿಲ್ ಪಾವತಿ ಮಾಡದಿರೋರು ಮಾರ್ಚ್ 31 ರೊಳಗಾಗಿ ಪಾವತಿಸತಕ್ಕದ್ದು ನಿಗದಿತ ದಿನಾಂಕದೊಳಗೆ ವಿದ್ಯುತ್ ಬಿಲ್ ಪಾವತಿಸದವರ ಮನೆಯ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಲಾಗುವುದು ಗ್ರಾಹಕರು ಕಂಬ ಏರಿ ಕಟ್ ಮಾಡಿದ ವೈರ್ ಅನ್ನು ಮರು ಜೋಡಣೆ ಮಾಡಿದ್ದು ಕಂಡುಬಂದಲ್ಲಿ ಅಂತವರ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡಲಾಗುವುದು ಹಾಗಾಗಿ ಮಾರ್ಚ್ 31 ರೊಳಗಾಗಿ ವಿದ್ಯುತ್ ಬಿಲ್ ಪಾವತಿಸಿ ಎಂದಿನಂತೆ ಜೆಸ್ಕಾಂನೊಂದಿಗೆ ಸಹಕರಿಸುವುದರ ಜೊತೆಗೆ ವಿದ್ಯುತ್ತನ್ನು ಮಿತವಾಗಿ ಬಳಕೆ ಮಾಡುವಂತೆ ವಿದ್ಯುತ್ ಬಳಕೆ ಗ್ರಾಹಕರಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಮೂಲಕ ಹೊಸಪೇಟೆ ಎಲ್ಲಾ ವಿದ್ಯುತ್ ಗ್ರಾಹಕರಿಗೆ ತಮ್ಮ ನಮ್ಮ ಮನವಿ ಏನೆಂದರೆ ಇದು ಮಾರ್ಚ್ 2022 ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ತಮ್ಮ ಎಲ್ಲ ವಿದ್ಯುತ್ ಬಾಕಿಗಳನ್ನು ಸೂಕ್ತ ಸಮಯದೊಳಗೆ ಅಂದರೆ 31/3/2022 ರೊಳಗೆ ಪಾವತಿಸಿ ವಿದ್ಯುತ್ ನಿಲುಗಡೆ ಆಗದಂತೆ ಜೆಸ್ಕಾಂನೊಂದಿಗೆ ಸಹಕರಿಸಬೇಕಾಗಿ ಕೋರ್ತಾ ಇದ್ದೇವೆ ನೀವು ಏನು 31 ರೊಳಗೆ ಪಾವತಿಸಿದರೆ ಅದು ಅನವಶ್ಯಕವಾಗಿ ಬಡ್ಡಿ ಬೀಳೋದನ್ನು ನೀವು ತಪ್ಪಿಸ್ಕೊಳ್ತೀರಿ ಅದೇ ರೀತಿ ಇನ್ನೊಂದು ವಿಶೇಷ ಸೂಚನೆ ಏನೆಂದರೆ ತಮ್ಮ ಏರಿಯಾದಲ್ಲಿರುವಂಥ ವೈರ್ಮ್ಯಾನ್ಗಳು ನಮ್ಮ ನೌಕರರು ವಿದ್ಯುತ್ ಕಂಬದಲ್ಲಿ ಕಟ್ ಮಾಡಿರೋದನ್ನು ಅವರು ರೀಕನೆಕ್ಷನ್ ಮಾಡ್ತಾಯಿದ್ರೆ ಇದು ಆ್ಯಕ್ಚುಲಿ ಶಿಕ್ಷಾರ್ಹ ಅಪರಾಧವಾಗಿರ್ತದೆ ಈ ರೀತಿ ಯಾರು ವೈರ್ಮ್ಯಾನ್ಗಳು ಮಾಡಬೇಡ್ರಿ ಒಂದು ವೇಳೆ ಮಾಡಿದ್ದೇನಂತ ಕಂಡು ಬಂದರೆ ಅವರಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಈ ರೀತಿ ಯಾರು ಮಾಡಬೇಡ ಅಂತ ಹೇಳ್ತೇವೆ ಅದೇ ರೀತಿ ಗ್ರಾಹಕರು ಕೂಡ ವಿದ್ಯುತ್ ಬಿಲ್ ಅನ್ನು ಪಾವತಿಸಿ ಜೆಸ್ಕಾಂನೊಂದಿಗೆ ಸಹಕರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೋರ್ತಾ ಇದ್ದೇನೆ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ವಿವಿಧ ವಾರ್ಡುಗಳಲ್ಲಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇನ್ನೂ ಕೆಲವು ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕಿದೆ ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಪ್ರಗತಿಯಲ್ಲಿದ್ದು ಅದರಲ್ಲಿ ಚಿತ್ತವಾಡಿಗೆಯಿಂದ ಅಮರಾವತಿಗೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆಯೂ ಒಂದಾಗಿದೆ ಹೌದು ಎಸ್ಸಿಪಿ ಯೋಜನೆಯ ಅಡಿಯಲ್ಲಿ ಚಿತ್ತವಾಡಿಗೆಯಿಂದ ಅಮರಾವತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಸ್ಸಿಪಿ ಯೋಜನೆಯು ಬರೋಬ್ಬರಿ 100 ಲಕ್ಷ ಮೊತ್ತದ ಅನುದಾನದಲ್ಲಿ ಸಿಸಿ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದ್ದು ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಪ್ರಗತಿ ಕುರಿತು ಮಾಹಿತಿ ಪಡೆಯುವಲ್ಲಿ ನಿರತರಾಗಿದ್ದು ಕಂಡುಬಂತು ಇನ್ನು ಗುಣಮಟ್ಟದ ಕಾಮಗಾರಿ ನೀಡಬೇಕೆಂದು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಧರ್ಮೇಂದ್ರ ಸಿಂಗ್ ರವರು ಸೂಚಿಸಿದರು ಒಬ್ಬೊಬ್ಬರಿಗೆ ಹತ್ತತ್ತೆ ಅದಕ್ಕೆ ಪಿ ಡಬ್ಲ್ಯೂ ಡಿ ಕೆಲಸ ಹಾಕೋದು ಬಂದ್ ಮಾಡಿ ಇವಾಗ ಸ್ವಾಮಿ ಕೊಡೋದು ಪಿ ಡಬ್ಲ್ಯೂ ಡಿಗೆ ಹಾಕ್ಸಲ್ಲ ನಾನು ಏನು ಈ ಥರ ಸರ್ ಕೆಲಸ ಮಾಡೋದು ಹೇಳಿ ನೀವೇ ಇವ್ರು ನಾನು ಏನೋ ಅಲ್ಲಿ ಇವಾಗ ಹಾಕ್ತಾರೆ ಸರ್ ಇಲ್ಲ ಯಾಕೆ ಹೋಗಿ ಇಲ್ಲಿ ಹೋಗೈತೆ ಇಲ್ಲಿ 3 ಇಂಚ್ 4 ಇಂಚ್ ಹೋಗೈತೆ ತಗೀರಿ ಡಸ್ಟ್ ಅರ್ಧ ಇಂಚ ಒಂದು ಇಂಚ್ ಅದೇ ರೀತಿ ಅಮರಾವತಿ ಭಾಗದಲ್ಲಿ 24 ಕೋಟಿ ಮೊತ್ತದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದ್ದು ಇಲ್ಲಿಗೂ ಕೂಡ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಭೇಟಿ ನೀಡಿ ಕಾಮಗಾರಿ ಪ್ರಗತಿ ಪರಿಶೀಲಿಸಿ ವಾಸ್ತವ ಸ್ಥಿತಿಗತಿಗಳ ಕುರಿತಾಗಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರಿಗೆ ಮಾಹಿತಿ ರವಾನಿಸಿದರು ಸಾಲ
ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ದಿನಾಂಕ 14-24ರವರೆಗೆ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಇನ್ನು ದಿನಾಂಕ 22-24ರವರೆಗೆ ವಿಶೇಷ ಉಪನ್ಯಾಸ ನಡೆಸಿ ದಿನಾಂಕ 24ರಂದು ಸಂಜೆ ಸರ್ವಧರ್ಮ ರಥೋತ್ಸವವನ್ನು ಕೈಗೊಳ್ಳಲಾಗುತ್ತಿದೆ. ಒಳಬಳ್ಳಾರಿಯ ಸುವರ್ಣಗಿರಿ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 14ರಿಂದ ಹೊಸಪೇಟೆ ನಗರದ ಕೊಟ್ಟೂರು ಸ್ವಾಮಿ ಮಠದಲ್ಲಿ ವಿಶ್ವಧರ್ಮ ಪ್ರವಚನ ನಡೆಸಿಕೊಂಡು ಬರಲಾಗ್ತಿದೆ. ಇನ್ನು ದಿನಾಂಕ 22-24ರವರೆಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ದಿನಾಂಕ 23ರಂದು ಬಸವನ ಬಾಗೇವಾಡಿಯ ಅಕ್ಕಮಹಾದೇವಿ ಪ್ರೌಢಶಾಲೆಯ ಶಿಕ್ಷಕ ಅಶೋಕ್ ಅಂಚಲರವರಿಂದ ಮಠಾಧೀಶರು ಮತ್ತು ಸಮುದಾಯಿಕ ಹೊಣೆಗಾರಿಕೆ ವಿಷಯದ ಕುರಿತಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 24ರಂದು ಬೆಳಗ್ಗೆ 11ಗಂಟೆಗೆ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಶೂನ್ಯ ಸಿಂಹಾಸನ ಅವರೋಹಣ ನಡೆಯಲಿದೆ. ಅದೇ ರೀತಿ ಸಂಜೆ 5ರ ನಂತರ ಸರ್ವಧರ್ಮ ಸಮನ್ವಯ ಮಹಾರಥೋತ್ಸವ ನಡೆಯಲಿದೆ. ಸಂಜೆ 7ಗಂಟೆಯ ನಂತರ ತಿಮ್ಮಾಪುರ ಕಲ್ಯಾಣ ಆಶ್ರಮದ ಮಹಂತ ಸ್ವಾಮೀಜಿ ಮುದುಗಲ್ ಇವರಿಂದ ವಿಶ್ವಧರ್ಮ ಪ್ರವಚನ ಮಂಗಲ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಸರ್ವ ಸಮಾಜದ ಭಕ್ತರು ಪಾಲ್ಗೊಳ್ಳುವ ಮೂಲಕ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಬೇಕೆಂದು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಭಕ್ತರಲ್ಲಿ ಕರೆ ನೀಡಿದ್ದಾರೆ. ಲೋಕ ಶಿಕ್ಷಣಾರ್ಥಕ್ಕಾಗಿ ಯಾರು ಹುಟ್ಟಿರುತ್ತಾರೋ ಅವರಿಗೆ ಮಾತ್ರ ಎಲ್ಲವನ್ನೂ ಸಮಾನವಾಗಿ ಕಾಣ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ. ಅಲ್ಲಿ ಒಳ್ಳೇದು ಇರೋದಿಲ್ಲ, ಕೆಟ್ಟದ್ದು ಇರೋದಿಲ್ಲ, ಅಲ್ಲಿ ಏನೂ ಇರೋದಿಲ್ಲ. ಅದು ಕೇವಲ ಸಮತ್ವದಿಂದ ನೋಡ್ತಕ್ಕಂತಹ ಒಂದು ಅಪಾರವಾದಂತಹ ಶಕ್ತಿ. ಅದು ಯೋಗದ ಉನ್ನತಾವಸ್ಥೆ. ಅದು ಕೆಲವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ಈ ಪ್ರಜ್ಞೆಯನ್ನ ಇಟ್ಟುಕೊಂಡು ಪ್ರಪಂಚದಲ್ಲಿರ್ತಕ್ಕಂತಹ ನಾವುಗಳು ಈ ರೀತಿಯಾಗಿ ಬದುಕಬೇಕಾದಾಗ ನಾನು ಯಾವ ರೀತಿಯಾಗಿ ನನ್ನ ಜೀವನವನ್ನ ಬದಲಾವಣೆ ಪಡಿಸ್ಕೊಳ್ಬಹುದು ಅಂತಕ್ಕಂತಹ ಒಂದು ಸಮಭಾವ ಗಟ್ಟಿ ಆಗಬೇಕು ಅನ್ನೋ ವಿಚಾರದಿಂದ ಈ ಒಂದು ವಿಶ್ವಧರ್ಮ ದರ್ಶನ. ಇಲ್ಲಿ ವಿಶ್ವಧರ್ಮ ದರ್ಶನ ಅಂತಂದ್ರೆ ನಮ್ಮನ್ನ ನಾವು ದರ್ಶನ ಮಾಡಿಕೊಳ್ಳೋದು. ನಾನು ಹೇಗಿದ್ದೇನೆ, ನನ್ನ ನಡೆನುಡಿಗಳು ಹೇಗಿವೆ, ನನ್ನ ವ್ಯವಹಾರ ಹೇಗಿದೆ, ನನ್ನ ನಿದ್ರೆ ಜಾಗರ ಹೇಗಿವೆ ಅಂತಕ್ಕಂತಹ ನನ್ನತನವನ್ನ ನಾನು ದರ್ಶನ ಮಾಡ್ಕೊಳ್ತಕ್ಕಂತಹ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಫೋಟೋ ಕ್ಲಿಪ್ ಸುದ್ದಿ. ಹೊಸಪೇಟೆ ತಾಲೂಕು ಕಮಲಾಪುರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ನಾಯಕರ ಹೊಲಗಪ್ಪನವರನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಹೊಸಪೇಟೆ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಪತ್ರ ಹೊರಡಿಸಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಕನ್ನಡ ಪರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂತೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಿಷ್ಠಿ ರುದ್ರಪ್ಪನವರು ಆದೇಶ ಪತ್ರದ ಮೂಲಕ ಸೂಚಿಸಿದ್ದಾರೆ. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವ್ ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಪತ್ರ ಹೊರಡಿಸಿದವು ಜಿಲ್ಲಾಧ್ಯಕ್ಷ ಡಾಕ್ಟರ್ ನಿಷ್ಠಿ ರುದ್ರಪ್ಪ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.